ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 214. ಈ ಆಲೋಚನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ರೌದ್ರದ ದಿನದ ಬಗ್ಗೆ ಪೇತ್ರನ ಸಾಂಕೇತಿಕ ಪ್ರವಾದನ ಕಡೆಗೆ ತಿರುಗಿ ನೋಡುವುದಾದರೆ ಅವು ಮೇಲಿನ ಪ್ರವಾದನೆಗಳೊಂದಿಗೆ ಸರಿಯಾಗಿ ತಾಳೆಯಾಗುವುದನ್ನು ನೋಡಬಹುದು. ಆತನು ಹೇಳುವುದೇನೆಂದರೆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಅಕ್ಷರಸವಾದ ಭೂಲೋಕವಾಗಲಿ ಮತ್ತು ಅಕ್ಷರಸವಾದ ಪರಲೋಕವಾಗಲಿ ಅಲ್ಲಿ ಕೊನೆಗೊಳ್ಳಲಿಲ್ಲ. ಆದರೆ ಪ್ರಳಯದ ಮೊದಲು ಇದ್ದ ಯುಗ ಅಥವಾ ವಸ್ತು ವಿಷಯಗಳ ವ್ಯವಸ್ಥೆಯು ತೀರಿ ಹೋದವು. ಆದರೆ ಈಗಿರುವ ಭೂಮಿ ಆಕಾಶಗಳು ಪ್ರಸ್ತುತ ಹಂಚಿಕೆಯು ಅಥವಾ ಯುಗವು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. 2 ಪೇತ್ರ 3:5-7. ನೀರು ಅಕ್ಷರಸವಾದದ್ದು ಎಂಬ ಸತ್ಯವು ಕೆಲವರನ್ನು ಬೆಂಕಿಯೂ ಸಹ ಅಕ್ಷರಸವಾದದ್ದು ಎಂದು ನಂಬುವಂತೆ ಮಾಡುತ್ತದೆ. ಆದರೆ ಇದೇ ಅರ್ಥವನ್ನು ಎಲ್ಲವೂ ಅನುಸರಿಸುವುದಿಲ್ಲ. ಒಮ್ಮೆ ದೇವರ ದೇವಸ್ಥಾನವು ಒಂದು ಕಾಲದಲ್ಲಿ ಕಲ್ಲಿನಿಂದ ಮಾಡಲ್ಪಟ್ಟು ಅಕ್ಷರಸವಾಗಿತ್ತು. ಆದರೆ ನಿಜವಾದ ದೇವಸ್ಥಾನವಾದ ಸಭೆಯು ಆತ್ಮಿಕ ಕಟ್ಟಡವಾಗಿ ನಿರ್ಮಾಣ ಮಾಡಲಾಗಿದೆ. ಐಹಿಕ ಸಂಗತಿಗಳಿಂದ ಮಾಡಲ್ಪಡದ ಪವಿತ್ರವಾದ ದೇವಾಲಯವಾಗಿದೆ ಎಂಬ ಸತ್ಯವನ್ನು ಬದಿಗೆ ಸರಿಸುವುದಿಲ್ಲ. ನೋಹನ ನಾವೆಯೂ ಸಹ ಅಕ್ಷರಸವಾಗಿತ್ತು. ಆದರೆ ಅದು ಕ್ರಿಸ್ತನನ್ನು ಮತ್ತು ಆತನಲ್ಲಿರುವ ಶಕ್ತಿಯನ್ನು ಸೂಚಿಸುವುದಾಗಿದ್ದು ಅದು ಸಮಾಜವನ್ನು ಪುನಃ ಭರ್ತಿ ಮಾಡುವಂಥದ್ದು ಮತ್ತು ಪುನಃ ಮರು ಸಂಘಟಿಸುವಂಥದ್ದಾಗಿದೆ. ಕರ್ತನ ದಿನವು ಕಳ್ಳನು ಬರುವಂತೆ ಯಾರೂ ಗಮನಿಸದಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಗಾಳಿಯಲ್ಲಿನ ಪ್ರಸ್ತುತ ಶಕ್ತಿಯು ಮತ್ತು ಇದರಲ್ಲಿನ ಸೈತಾನನೇ ಮುಖ್ಯಸ್ಥನು ಅಥವಾ ಅರಸನೂ ಆಗಿದ್ದಾನೆ. ಮಹಾಕೋಶದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಸಾಮಾಜಿಕ ಸಂಸ್ಥೆಯು ಅದರಲ್ಲಿರುವ ಕೆಲಸಗಳು ಹೆಮ್ಮೆ ಅಂತಸ್ತು ಕುಲೀನತ್ವ ದೊರೆತನ ಸುಟ್ಟು ಹೋಗುವವು. 2 ಪೇತ್ರ 3:10. ಆಕಾಶ ಮಂಡಲವು ಶಿಥಿಲವಾಗುವುದು. ಮೂಲ ವಸ್ತುಗಳು ಅಧಿಕವಾದ ಶಾಖದ ನಿಮಿತ್ತ ಕರಗಿ ಹೋಗುವುವು. ಪರಂತು ನಾವು ಆತನ ವಾಗ್ದಾನದ ಪ್ರಕಾರ ನೂತನ ಆಕಾಶವನ್ನು ನೂತನ ಆತ್ಮಿಕ ಅಧಿಕಾರ ಕ್ರಿಸ್ತನ ರಾಜ್ಯ ಭೂಮಿಯನ್ನು ನೂತನ ತಳಹದಿಯ ಮೇಲೆ ಬಲ ಮತ್ತು ದಬ್ಬಾಳಿಕೆಗಳ ಬದಲಾಗಿ ಪ್ರೀತಿ ಮತ್ತು ನ್ಯಾಯ ಸ್ಥಾಪಿತಗೊಂಡ ಭೂಲೋಕದ ಸಮಾಜವನ್ನು ಎದುರು ನೋಡುವವರಾಗಿರುತ್ತೇವೆ. 2 ಪೇತ್ರ 3:6-7 ಹಾಗೂ 2 ಪೇತ್ರ 3:10-13. ಅಪೋಸ್ತಲರಲ್ಲಿ ಕೆಲವರು ಪ್ರವಾದಿಗಳು ಸಹ ಆಗಿದ್ದರು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಗಮನಾರ್ಹವಾಗಿ ಪೇತ್ರ ಯೋಹಾನ ಮತ್ತು ಪೌಲರು ಸಭೆಯ ಪ್ರಯೋಜನಕ್ಕಾಗಿ ಹಿಂದಿನ ಪ್ರವಾದಿಗಳ ಮಾತುಗಳನ್ನು ವಿವರಿಸಲು ಅವರು ಅಪೋಸ್ತಲರಾಗಿ ದೇವರ ಮುಖವಾಣಿಗಳಾಗಿದ್ದರು. ಅಲ್ಲದೆ ಮುಂಬರುವ ವಿಷಯಗಳನ್ನು ಮುಂತಿಳಿಸಲು ದೇವರು ಅವರನ್ನು ಪ್ರವಾದಿಗಳಾಗಿ ಬಳಸಿದನು. ಅವುಗಳು ಈಡೇರಬೇಕಾದರೆ ಸಮಯಕ್ಕೆ ತಕ್ಕ ಆಹಾರವಾಗುವಂತೆ ಮತ್ತು ನಂಬಿಕೆಯ ಮನೆಯವರಿಗೆ ಅದನ್ನು ವಿತರಿಸಲು ದೇವರು ತನ್ನದೇ ಆದ ಸಮಯದಲ್ಲಿ ಸೂಕ್ತ ಸೇವಕರುಗಳನ್ನು ಅಥವಾ ವಿವರಣೆಕಾರರನ್ನು ಎಬ್ಬಿಸುತ್ತಾನೆ. ಈ ಬಗ್ಗೆ ನಮ್ಮ ಕರ್ತನ ಹೇಳಿಕೆಯನ್ನು ಮತ್ತಾಯ 24:45-46 ನೋಡಬಹುದು. ಈ ಅಪೋಸ್ತಲರುಗಳು ಪ್ರವಾದಿಗಳಾಗಿ ಅವರ ಕಾಲದಲ್ಲಿ ಇನ್ನೂ ತಿಳಿಸಲು ತಕ್ಕ ಸಮಯವಲ್ಲದ ಸಂಗತಿಗಳನ್ನು ಬರೆಯಲು ಮುಂದಾದರು. ಹಳೆಯ ಒಡಂಬಡಿಕೆಯ ಪ್ರವಾದಿಗಳಂತೆಯೇ ಅವನು ಪೂರ್ಣವಾಗಿ ಪ್ರಶಂಸಿದ್ದಿರಬಹುದು. 1 ಪೇತ್ರ 12:10. ಆದರೂ ಅವರಂತೆಯೇ ಅವರ ವಾಕ್ಯಗಳು ವಿಶೇಷವಾಗಿ ಮಾರ್ಗದರ್ಶಿಸಲ್ಪಟ್ಟವು ಮತ್ತು ನಿರ್ದರ್ಶಿಸಲ್ಪಟ್ಟವು. ಆದ ಕಾರಣ ಅವುಗಳು ಆಳವಾದ ಅರ್ಥವನ್ನು ಹೊಂದಿದ್ದವು ಹಾಗೂ ಅವರು ಅವುಗಳನ್ನು ಉಪಯೋಗಿಸುತ್ತಿದ್ದಾಗ ಅವರಿಗೆ ಅದರ ಅರಿವು ಇದ್ದಿಲ್ಲ. ಈ ರೀತಿಯಲ್ಲಿ ಮಹತ್ವಪೂರ್ಣವಾಗಿ ಸಭೆಯಲ್ಲಿ ಯಾರೂ ದೇವರ ಮುಖವಾಣಿಯಾಗಿದ್ದರೂ ಅಥವಾ ಸಂಪರ್ಕದ ನಾಲಿಯಾಗಿದ್ದರೂ ಅವರು ಸದಾಕಾಲಕ್ಕೂ ದೇವರಿಂದಲೇ ಮಾರ್ಗದರ್ಶನ ಹೊಂದಿ ಆತನಿಂದಲೇ ಉಣಬಡಿಸಿಕೊಳ್ಳುತ್ತಿತ್ತು. ಇಂತಹ ಸಗ್ರಹಿಕೆಯು ಆತನ ದೇವರ ಕೆಲವು ಮುಖವಾಣಿಗಳ ಅಪರಿಪೂರ್ಣತೆಯನ್ನು ತಡೆಹಿಡಿಯದೆ ಹೆಚ್ಚಾದ ಆತ್ಮವಿಶ್ವಾಸಕ್ಕೆ ದೇವರ ವಾಕ್ಯದ ಮೇಲಿನ ನಂಬಿಕೆಗೆ ನಡೆಸುತ್ತದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.